ಏನು ಮಾಡಲು ಹೆಸದ ಪಕ್ಕಾ ಲೋಕಲ್ ನಾನು ಎಂದು ನಗು ನಗುತ್ತನೆ ಹೇಳುವ ಸನ್ಯಾಸಿ ವಿಜ್ಞಾನವನ್ನು ಅಲ್ಲಗಳೆಯುವ ಮಹಾಮೂರ್ಖತನದ ಕೇಂದ್ರ ಹೊಟ್ಟೆಹುನ್ನಾಗುವಂತೆ ನಗಬೇಕಿದ್ದರೆ ನಿತ್ಯಾನಂದನ ತಮಿಳು ಮಿಶ್ರಿತ ಇಂಗ್ಲಿಷ್ ಸ್ಪೀಚ್ ಕೇಳಿದರೆ ಸಾಕು ಎಂದು ವಿಡಿಯೋ ಕಂಡವರ ಅಭಿಪ್ರಾಯ ಈಗ ಇಂಟರ್ಪೋಲ್ ಸಹ ಹುಡುಕುತ್ತಿರುವ ಈ ಆರೋಪಿ ಸ್ವತಃ ದೀಪ ಖರೀದಿಸಿ ಅಲ್ಲಿ ತನ್ನ ದೇಶದ ಬಗ್ಗೆ ತನ್ನ ಲಾಂಛನದ ಬಗ್ಗೆ ತನ್ನ ರಿಸರ್ವ್ ಬ್ಯಾಂಕ್ ಬಗ್ಗೆ ತನ್ನ ಕರೆನ್ಸಿ ಬಗ್ಗೆ ನಿಸ್ಸಂಕೋಚವಾಗಿ ನೆಟ್ ಮುಂದೆ ಜನರೊಂದಿಗೆ ಮಾತಾಡುತ್ತಿದ್ದಾನೆ ಯಾರು ಈ ನಿತ್ಯಾನಂದ ಪರಮಶಿವ ಎರಡು ಸಾವಿರದಲ್ಲಾಗಿದೆ ನಿತ್ಯಾನಂದ ಆಶ್ರಮವನ್ನು ಪ್ರಾರಂಭಿಸುವುದು ಅದಕ್ಕಿಂತಲೂ ಮುನ್ನವೇ ಸುದ್ದಿ ಮಾಧ್ಯಮಗಳಲ್ಲಿ ತುಂಬಿ ನಿಂತ ವ್ಯಕ್ತಿತ್ವ ಮಕ್ಕಳಿಲ್ಲದ ಸ್ತ್ರೀಗೆ ಸ್ವಾಮಿ ಮಂತ್ರಿಸಿದ ಪೈನಾಪಲ್ ತಿಂದ ಬಳಿಕ ಗರ್ಭಧಾರಣೆಯಾಯಿತು ಅವಳು ತಾಯಿಯಾದಳು ಈ ಮೂಲಕವಾಗಿದೆ ನಾಲ್ಕು ಜನರ ಮಧ್ಯೆ ನಿತ್ಯಾನಂದ ಹೆಸರುವಾಸಿಯಾದದ್ದು ಮತ್ತೆ ಇಪ್ಪತ್ತು ವರ್ಷಗಳಲ್ಲಿ ಅದ್ಭುತಕರವಾದ ಬೆಳವಣಿಗೆ ಕೋಟ್ಯಾಂತರ ರೂಪಾಯಿಯ ಸಂಪತ್ತು ಟನ್ ಗಟ್ಟಲೆ ಸ್ವರ್ಣ ಬೆಳ್ಳಿಯ ಆಭರಣ ಐವತ್ತು ರಾಷ್ಟ್ರಗಳಲ್ಲಿ ಆಶ್ರಮ ಮತ್ತು ಭಕ್ತರು ಇದ್ದಾರೆಂಬ ಅವಕಾಶವಾದ ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿರುವ ಈ ಅದ್ಭುತ ಬೆಳವಣಿಗೆಯ ಹಿಂದೆ ಸ್ವಾರಸ್ಯಕರವಾದ ಭೂತಕಾಲವಿದೆ ಕುಪ್ರಸಿದ್ಧಿಯಿಂದಲೇ ಹೆಸರುವಾಸಿಯಾದ ಒಂದು ಕಥೆಯಿದೆ ತಮಿಳುನಾಡಿನ ಕಿರ್ಚರಿಪಟ್ ಎಂಬ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಜನನ ರಾಜಶೇಖರನೆಂದಾಗಿದೆ ಮಾತಾಪಿತರು ಈತನಿಗೆ ಇಟ್ಟ ಹೆಸರು ಶಾಲಾ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಒಲವಿಲ್ಲದ ಈತನಿಗೆ ಬಾಲ್ಯದಿಂದಲೇ ಬೌದ್ಧಿಕ ವಿಚಾರಗಳಲ್ಲಾಗಿದೆ ತುಂಬ ಆಸಕ್ತಿ ಹೇಗಾದರೂ ಸನ್ಯಾಸಿಯಾಗಬೇಕು ಎಂಬುದಾಗಿದೆ ಆತನ ಕನಸು ತಿರುವನ್ನ ಮಲೆಗೆ ಬಂದ ಸನ್ಯಾಸಿಗಳಿಂದ ಆಶೀರ್ವಾದ ಪಡೆದುಕೊಂಡ ನಿತ್ಯಾನಂದ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಔಪಚಾರಿಕವಾಗಿ ಸನ್ಯಾಸಿ ದೀಕ್ಷೆ ಪಡೆಯಲು ಚೆನ್ನೈ ರಾಮಕೃಷ್ಣ ಮಠಕ್ಕೆ ತಲುಪಿದ ಹತ್ತು ವರ್ಷ ಕಲಿತರಷ್ಟೇ ದೀಕ್ಷೆ ಪಡೆಯಬಹುದು ಎಂದರಿತ ರಾಜಶೇಖರ ನಾಲ್ಕು ವರ್ಷದಲ್ಲೇ ಕಲಿಕೆ ಮೊಟಕಗೊಳಿಸಿ ಹಿಂತಿರುಗಿದ ಆ ಬಳಿಕ ಜೀವನದಲ್ಲಿ ಹಲವಾರು ಕೆಲಸವನ್ನು ಮಾಡತೊಡಗಿದ ಅದೆಲ್ಲದರಲ್ಲೂ ಅತೃಪ್ತನಾದ ನಿತ್ಯಾನಂದ ಮರಳಿ ಸನ್ಯಾಸತ್ವಕ್ಕೆ ಹಿಂತಿರುಗಿದ ಪವಿಳಕುಂಡು ಮಲೆಯಲ್ಲಿ ಸ್ತ್ರೀಯರು ನಡೆಸಿಕೊಂಡು ಬರುತ್ತಿದ್ದ ಆಶ್ರಮಕ್ಕೆ ಸೇರಿಕೊಂಡ ಕೊನೆಗೆ ವಂಚನೆಯಿಂದ ಆಶ್ರಮವನ್ನೇ ಕಬಳಿಸುವ ಯತ್ನ ನಡೆದಾಗ ಅಲ್ಲಿಂದ ನಿತ್ಯಾನಂದನನ್ನು ಹೊರಬಲಾಯ ಆ ಬಳಿಕ ಆತ್ಮೀಯ ಪ್ರಭಾಷಣ ಮತ್ತು ರೋಗವಾಸಿ ಮಾಡುವ ಪ್ರಕ್ರಿಯೆಯ ಮೂಲಕ ಮಧುರೈಯಲ್ಲಿ ವಾಸವಾಗತೊಡಗಿದ ಬೆಂಗಳೂರಿನ ಒಬ್ಬ ಶೆಟ್ಟಿಯ ರೋಗವಾಸಿ ಮಾಡಲು ಹೋದ ನಿತ್ಯಾನಂದನ ಬದುಕು ಅಲ್ಲಿಂದ ಬದಲಾಗತೊಡಗಿ ಶೆಟ್ಟಿ ವೀಟ್ ಆಯ್ತ ಕೂಲಿ ಪೊಟ್ಟಿಯಡಿ ಪಯಣ ಬೆಂಗಳೂರು ಪೊಟ್ಟಿಯಡಿ ಪಯಣ ಇರಲೇ ನಾನ್ ಪೆರುಮೆಯಾಗ ಕರೆದುರಿ ಎರಡು ಸಾವಿರದಲ್ಲಿ ಆಶ್ರಮ ಪ್ರಾರಂಭಿಸಿದ ನಿತ್ಯಾನಂದ ಜನಪ್ರಿಯನಾಗುವುದು ಎರಡು ಸಾವಿರದ ಹತ್ತರಲ್ಲಾಗಿದೆ ಒಂದು ಸಮಯದ ಸೌತ್ ಇಂಡಿಯಾದ ಜನಪ್ರಿಯ ನಟಿಯಾಗಿದ್ದ ರಂಜಿತಾಳೊಂದಿಗಿನ ಮಂಚ ದೃಶ್ಯ ಹೊರಬಂದಾಗ ನಿತ್ಯಾನಂದನ ಬದುಕಿಗೆ ಎರಡನೇ ತಿರುವು ಸಂಭವಿಸಿತು ಆ ವಾರ್ತೆಗಳೆಲ್ಲವೂ ನಿತ್ಯಾನಂದನ ಬದುಕಿಗೆ ದೋಷವಾಗಿ ಪರಿಣಮಿಸುವುದಕ್ಕಿಂತಲೂ ಅಧಿಕವಾಗಿ ಸಕಾರಾತ್ಮಕವಾಗಿಯೇ ಬಾಧಿಸಿತು ಎನ್ನುವುದಕ್ಕೆ ಇತಿಹಾಸವೇ ಸಾಕ್ಷಿ ಆ ಬಳಿಕ ದಾಸೆಗಳಾದ ಸ್ತ್ರೀಗಳ ಮತ್ತು ಮಾಡೆಲ್ಗಳ ಮಧ್ಯೆ ಲಾಸ್ಯವಾಡುವ ನಿತ್ಯಾನಂದನನ್ನಾಗಿದೆ ಈ ಜನರು ಕಾಣತೊಡಗಿದ್ದು ಗ್ರಾಫಿಕ್ ಮೂಲಕ ಈ ವ್ಯಕ್ತಿ ತೋರಿಸುವ ಪುಂಡಾಟಿಕೆಯ ಮೂಲಕ ವೀಕ್ಷಕರ ಸಂಖ್ಯೆ ಲಕ್ಷಕ್ಕಿಂತಲೂ ಮೀರಿ ನಿಲ್ಲುವಂತೆ ಮಾಡಿತು ಹಾಗೆ ಡಿಜಿಟಲ್ ಪ್ರಪಂಚದಲ್ಲಿ ನಿತ್ಯಾನಂದನದೇ ಹೆಸರು ಕೇಳಲು ಆರ್ ಯೂಟ್ಯೂಬ್ ಶೇರ್ ದ ಯೂಟ್ಯೂಬ್ ಇನ್ ಫೇಸ್ಬುಕ್ ಫೇಸ್ಬುಕ್ ಇನ್ ಯೂಟ್ಯೂಬ್ ಲಿಂಕ್ ಆಫ್ ದ

ಯಾವಾಗಲೂ ಸುಂದರಿಯಾದ ಯುವತಿಗಳು ಮತ್ತು ಮಾಡೆಲ್ಗಳ ಪಕ್ಕವೇ ಕಾಣಿಸಿಕೊಂಡು ಆ ಮೂಲಕ ಮಠಕ್ಕೆ ಜನರನ್ನು ಆಕರ್ಷಿಸತೊಡಗ ನೆಗೆಟಿವ್ ಪಬ್ಲಿಸಿಟಿ ಮೂಲಕವೇ ಆಗಿತ್ತು ಆ ಜೈತ್ರ ಯಾತ್ರೆ ಆಗಲೂ ಆಶ್ರಮದಲ್ಲಾಗುವ ಕಾರ್ಯಗಳು ತುಂಬಾ ರಹಸ್ಯಕರವಾಗಿಯೇ ಮುಂದುವರಿಯಿತು ಪೀಡನೆ ಸಾಂಪತಿಕ ದ್ರೋಹ ಕೇಳುವಾಗಲೇ ನಿಬ್ಬರಗಾಗಿಸುವಂತಹ ಕಾರ್ಯಗಳು ಆಶ್ರಮದ ಮರೆಯಲ್ಲಿ ಸಹಜವಾಯಿತು ಆತ್ಮೀಯರೇ ಶತ್ರುವಾದ ಬಳಿಕವಾಗಿದೆ ನಿತ್ಯಾನಂದನ ನೈಜ ಮುಖ ಜನರು ಅರಿಯತೊಡಗಿದ್ದು ಈ ಮೂರ್ಖ ನಗುವಿನ ಹಿಂದೆ ಹೇರಳವಾದ ಕ್ರೂರತೆ ಇದೆ ಎಂದು ಧಾರಾಳವಾಗಿ ಹೇಳಬಹುದು ಈ ಎಲ್ಲಾ ಕ್ರೂರತೆಗಳಲ್ಲೂ ಜೊತೆಯಾಗಿದ್ದದ್ದು ನಟಿ ರಂಜಿತಳಾಗಿದ್ದಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಶ್ರೀವಳ್ಳಿ ಎಂಬ ಯುವತಿ ಸಿನಿಮಾಕ್ಕೆ ಎಂಟ್ರಿಯಾಗುವಾಗ ರಂಜಿತಳಾಗಿ ಹೆಸರುವಾಸಿಯಾದಳು ಹಲವು ವರ್ಷಗಳ ಸಿನಿಮಾ ಬದುಕಿನ ನಂತರ ನಿತ್ಯಾನಂದನ ಆಶ್ರಮಕ್ಕೆ ಎಂಟ್ರಿಯಾಗಿ ಮಾ ನಿತ್ಯಾನಂದಮಿ ಎಂಬ ಹೆಸರಲ್ಲಿ ಅಳೆಯಲ್ಪಟ್ಟಳು ಆ ಬಳಿಕ ಅಲ್ಲಿ ನಡೆದ ಕಾರ್ಯಗಳನ್ನು ಕೇಳಿದರೆ ಯಾರೂ ಒಮ್ಮೆ ನಿಗ್ ಬೆರಗಾಗಬಹುದು ಅದರಲ್ಲಿ ಕೆಲವೊಂದು ಒತ್ತಿ ಹೇಳಲೇಬೇಕು ಆಶ್ರಮದಲ್ಲಿ ದಾಸಿಯಾಗಲು ತೆರಳಿ ಶವವಾಗಿ ಹೊರಬಂದ ಮಗಳ ಕುರಿತು ರಾಣಿ ಎಂಬ ಅಮ್ಮನ ಮಾತೊಂದು ಸಾಕು ಆಶ್ರಮವೆಂದಲ್ಲ ಅದು ಕ್ರೂರತೆ ಮೆರೆದಾಡುವ ಜೈಲು ಎಂದು ಹೇಳಲು ನಿತ್ಯಾನಂದ ಮತ್ತು ನಟಿ ರಂಜಿತಾ ಅಶ್ಲೀಲ ವಿಡಿಯೋ ಹೊರಬಂದ ಹಿನ್ನೆಲೆಯಲ್ಲಿ ತನ್ನ ಮಗಳಿದ್ದಲು ಎಂಬ ಸಂಶಯವಾಗಿದೆ ಮಗಳು ಸಾವುಗೀಡಾಗಲು ಕಾರಣ ಎಂದು ಈ ತಾಯಿ ಹೇಳುತ್ತಾರೆ ಹೃದಯಾಘಾತದಿಂದ ಸತ್ತಳು ಎಂದಾಗಿದೆ ಆಶ್ರಮದಿಂದ ಕರೆ ಬಂದದ್ದು ಬೆಂಗಳೂರಿನಲ್ಲಿ ಆಶ್ರಮದ ಮುಂದಾಳತ್ವದಲ್ಲಿ ಮಾರ್ಟಂ ನಡೆದು ಊರಿಗೆ ಮರಳಿದ ಶವವನ್ನು ತಾಯಿಯ ಸಂಶಯ ಮೇರೆದಾಗಿದೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಂ ನಡೆಸಲಾಯಿತು ಮೃತದೇಹದಲ್ಲಿ ಆಂತರಿಕ ಭಾಗಗಳು ಏನೂ ಇಲ್ಲ ಎಂದು ಮನದಟ್ಟಾಗುವುದು ಆ ಕ್ಷಣದಲ್ಲಾಗಿದೆ ಮಗಳ ಮರಣ ಕೊಲೆ ಎಂದು ನಿರೂಪಿಸಲು ಈ ತಾಯಿ ಈಗಲೂ ನ್ಯಾಯಾಲಯದ ಮೆಟ್ಟಿಲೇರಿ ಇಳಿಯುತ್ತಿದ್ದಾಳೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಜೊತೆಗಿದ್ದ ಯುವತಿಯ ಹೇಳಿಕೆಯಾಗಿದೆ ನಿತ್ಯಾನಂದನ ಸಾಮ್ರಾಜ್ಯಕ್ಕೆ ಮೊದಲ ಕೊಡಲಿ ಬಿದ್ದದ್ದು ತನ್ನನ್ನು ನಲವತ್ತು ಸಲ ನಿತ್ಯಾನಂದ ಅತ್ಯಾಚಾರವೆಸಗಿದ್ದಾನೆ ಎಂಬ ಸತ್ಯ ಆ ಯುವತಿ ಬಯಲಿಗಳು ಆ ಬಳಿಕ ನಡೆದ ಸೈಬರ್ ಆಕ್ರಮಣದ ಭಾಗವಾಗಿ ನಿತ್ಯಾನಂದ ವಿವಾದದ ಪಾತಾಳಕ್ಕೆ ತಳ್ಳಲ್ ಇದರೊಂದಿಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಜೊತೆಗಿದ್ದ ವಿಜಯಕುಮಾರ್ ಎಂಬ ಯುವಕನ ಹೇಳಿಕೆಯಾಗಿದೆ ಮತ್ತೆ ನಿತ್ಯಾನಂದನಿಗೆ ಪೆಟ್ಟಾದದ್ದು ನಿಬ್ಬರಗಾಗಿಸುವ ವಾಕ್ಚಾತುರ್ಯ ಆ ಮನುಷ್ಯನಿಗಿದೆ ಆ ಮಾತಿಗೆ ಯಾರೂ ಬೀಳುತ್ತಾರೆ ನಾನು ಆ ರೀತಿಯಾಗಿದೆ ಮನಸೋತದ್ದು ಅಲ್ಲಿರುವ ಹಲವಾರು ಯುವತಿಯರು ನಿತ್ಯಾನಂದನೊಂದಿಗೆ ತಮ್ಮ ಪ್ರೀತಿಯನ್ನು ಕಾಪಾಡುತ್ತಾ ಬಂದಿದ್ದಾರೆ ಆಶ್ರಮದಲ್ಲಿ ಅಮಾವಾಸ್ಯ ದಿನ ಸ್ವತಃ ನಿತ್ಯಾನಂದನೇ ಒಂದು ಮದ್ದನ್ನು ತಯಾರಿಸುತ್ತಾನೆ ಅದು ತಿಂದರೆ ನಿತ್ಯಾನಂದನೊಂದಿಗೆ ವಿಧೇಯತ್ವ ಹೆಚ್ಚುತ್ತದೆ ಕೋಟಿಗಟ್ಟಲೆ ಸೊತ್ತು ಆಶ್ರಮಕ್ಕೆ ಬರೆದಿಟ್ಟು ಕುಟುಂಬ ಸಮೇತ ಅಲ್ಲೇ ವಾಸಿಸುವ ಹಲವಾರು ಮಂದಿ ಅಲ್ಲಿದ್ದಾರೆ ವಿಜಯಕುಮಾರ್ ಅವತ್ತು ಬಯಲಿಗೆಳೆದ ಈ ವಿಷಯಗಳೆಲ್ಲವೂ ನಿತ್ಯಾನಂದ ಎಂಬ ಮಹಾ ಬೆಟ್ಟದ ಒಂದು ಭಾಗ ಮಾತ್ರವಾಗಿತ್ತು ಅಷ್ಟೆಲ್ಲ ಸಂಭವಿಸಿಯೂ ಕೂಡ ನಿತ್ಯಾನಂದನ ಒಂದು ರೋಮವನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಾಗಿಲ್ಲ ಕೊನೆಗೆ ತನ್ನ ಎರಡು ಮಕ್ಕಳನ್ನು ಬಿಟ್ಟುಕೊಡಬೇಕು ಎಂದು ಕೋರ್ಟ್ ಮೆಟ್ಟಿಲೇರಿದ ತನ್ನ ಅನುಯಾಯಿ ಆದ ಒಬ್ಬ ವ್ಯಕ್ತಿಯ ಕೇಸಿನ ಮೂಲಕವಾಗಿದೆ ದೇವಮಾನವ ಸಂಕಷ್ಟಕ್ಕೀಡಾದದ್ದು ಈ ಕೇಸು ಕೊಟ್ಟ ವ್ಯಕ್ತಿ ಮತ್ತು ಆತನ ಕುಟುಂಬ ಆಶ್ರಮಕ್ಕೆ ತಲುಪುವುದು ಎರಡು ಸಾವಿರದ ಹದಿಮೂರರಲ್ಲಾಗಿದೆ ಆ ಬಳಿಕ ಈತನ ಎರಡು ಹೆಣ್ಮಕ್ಕಳು ಆಶ್ರಮದ ಪ್ರಧಾನ ಹುದ್ದೆಯನ್ನು ಅಲಂಕರಿಸುತ್ತಾರೆ ಆತ್ಮೀಯ ಪ್ರಶ್ನೆಗಳಲ್ಲೂ ಸಾಮಾಜಿಕ ಸಮಸ್ಯೆಗಳಲ್ಲೂ ಈ ಎರಡು ಹೆಣ್ಮಕ್ಕಳು ಸಕ್ರಿಯರಾದರು ಆಶ್ರಮದಿಂದ ಹೊರಬೀಳುವ ವಿಡಿಯೋಗಳಲ್ಲಿ ಇವರ ಮಾತು ತುಂಬಿ ಹರಿಯತೊಡಗಿತು ಮೂರನೇ ಕಣ್ಣಿನ ಶಕ್ತಿ ಲಭಿಸಿದೆಯೆಂದು ಎಕ್ಸ್ರೇ ಇಲ್ಲದೆ ಶರೀರದ ಒಳಭಾಗದ ಸಮಸ್ಯೆಯನ್ನು ಕಂಡುಹಿಡುತ್ತೇವೆ ಎಂದು ಫೋಟೋ ಕಳುಹಿಸಿದರೆ ಸಾಕು ಅದು ನೋಡಿಯೇ ಎಲ್ಲ ಆರೋಗ್ಯ ಸಮಸ್ಯೆ ಹೇಳುತ್ತೇವೆ ಎಂದಾಗಿದೆ ಅವರ ವಾದ ಈ ರೀತಿ ಮುಂದುವರಿಯುವ ಸಮಯದಲ್ಲಾಗಿದೆ ಈ ಹೆಣ್ಮಕ್ಕಳ ತಂದೆ ನಿತ್ಯಾನಂದನ ವಿರುದ್ಧ ರಂಗ ಪ್ರವೇಶ ಮಾಡುವುದು ತನ್ನ ಹೆಣ್ಮಕ್ಕಳನ್ನು ಬಂಧನದಲ್ಲಿಟ್ಟು ಲೈಂಗಿಕವಾಗಿ ಪೀಡಿಸುತ್ತಿದ್ದಾನೆ ಎಂಬ ಆರೋಪವನ್ನಿಟ್ಟುಕೊಂಡು ಆ ವ್ಯಕ್ತಿ ನಿಯಮಪರ ಹೋರಾಟ ಪ್ರಾರಂಭಿಸಿದರು ಆಗಲೂ ಈ ಹೆಣ್ಮಕ್ಕಳು ತಂದೆಯನ್ನು ಬಿಟ್ಟು ನಿತ್ಯಾನಂದನ ಪರವಾಗಿಯೇ ನಿಂತರು ಈ ವಿವಾದ ಕಾವೇರಿದ ಸಮಯದಲ್ಲಾಗಿದೆ ನಿತ್ಯಾನಂದ ತಲೆಮರೆಯಾಗುವುದು ನಿತ್ಯಾನಂದ ಎಲ್ಲಿ ಎಂದು ಮಾಧ್ಯಮಗಳು ಮತ್ತು ಜನಸಾಮಾನ್ಯರು ಕೇಳಿದಾಗಲ್ಲ ಅಧಿಕಾರಿಗಳು ಮೌನವಾದರು ಎರಡು ಸಾವಿರದ ಹದಿನೆಂಟರಲ್ಲಾಗಿದೆ ನಿತ್ಯಾನಂದನ ಪಾಸ್ಪೋರ್ಟ್ ಕಾಲಾವಧಿ ಮುಕ್ತಾಯಗೊಂಡದ್ದು ಆ ಬಳಿಕ ರಿನುವಲ್ ಮಾಡಲಾಗಿಲ್ಲ ಆದರೆ ನಿತ್ಯಾನಂದ ಮತ್ತು ಸಂಘ ಗುಜ್ ಇಂಡಿಯಾ ಬಿಟ್ಟಿದ್ದಾರೆ ಎಂದಾಗಿದೆ ಗುಜರಾತ್ ಪೊಲೀಸ್ ರಿಪೋರ್ಟ್ ನೀಡಿ ಇಲ್ಲಿಗೆ ಹೋದ ಎಂದು ಜನಸಾಮಾನ್ಯರು ತಲೆಹುನ್ನಾಗಿಸುವ ವೇಳೆಯಲ್ಲಾಗಿದೆ ಸ್ವತಃ ದೀಪ ಖರೀದಿಸಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಿದ ಎಂಬ ಕೌತುಕ ವಾರ್ತೆಯೊಂದೊಂದು ಹೊರಬಿದ್ದ ಮಧ್ಯ ಲ್ಯಾಟಿನ್ ಅಮೆರಿಕದ ಇಕ್ಡೋರ್ ಸಮೀಪವಿರುವ ದೀಪಗಳನ್ನು ನಿತ್ಯಾನಂದ ಖರೀದಿಸಿ ಕೈಲಾಸ ಎಂಬ ದೇಶ ಮಾಡಿದ ಎಂಬುದಾಗಿತ್ತು ಆ ವಾರ್ತೆ ಕೈಲಾಸ ದೇಶಕ್ಕೆ ಸ್ವಂತವಾಗಿ ಪಾಸ್ಪೋರ್ಟ್ ಧ್ವಜ ಚಿಹ್ನೆ ಎಲ್ಲ ಒಳಗೊಂಡ ವೆಬ್ಸೈಟನ್ನು ಸ್ಥಾಪಿಸಲಾಗಿದೆ ಇಂಗ್ಲಿಷ್ ಸಂಸ್ಕೃತ ತಮಿಳು ಆಗಿದೆ ರಾಷ್ಟ್ರೀಯ ಭಾಷೆ ಪರಮಶಿವ ಪರಾಶಕ್ತಿ ನಂದಿ ಎಂಬುದಾಗಿದೆ ರಾಷ್ಟ್ರ ಚಿಹ್ನೆ ಇದರೊಂದಿಗೆ ನಿತ್ಯಾನಂದ ಪರಮಶಿವ ಎಂಬುದನ್ನು ಚಿಹ್ನೆಯಾಗಿ ವೆಬ್ಸೈಟ್ನಲ್ಲಿ ಸೇರಿಸಲಾಗಿದೆ ಕೈಲಾಸದಲ್ಲಿ ಭಕ್ತರು ತುಲಾಭಾರಕ್ಕೆ ತಂದ ಆರು ಟನ್ ಚಿನ್ನವನ್ನು ಕೈಲಾಸದ ಅವಶ್ಯಕತೆಗಳಿಗಾಗಿ ಬಳಸುವುದು ಎಂಬುದಾಗಿದೆ ವರದಿ ಎಲ್ಲವನ್ನು ದೃಢೀಕರಿಸುವಂತಹ ಯಾವುದೇ ಪುರಾವೆಗಳು ಇದುವರೆಗೂ ಲಭ್ಯವಾಗಿಲ್ಲ ನಿತ್ಯಾನಂದನ್ಗೆ ಸಂಬಂಧಪಟ್ಟ ಯಾವುದಾದರೂ ದಾಖಲೆಗಳಿದ್ದರೆ ತಿಳಿಸಬೇಕು ಎಂದು ಕೇಂದ್ರ ಸರ್ಕಾರ ವಿದೇಶದೊಂದಿಗೆ ನಿರ್ದೇಶನ ಮಾಡಲಾಗಿದೆ ನಿತ್ಯಾನಂದನ ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾಗಿದೆ ಆದರೆ ಇವೆಲ್ಲವನ್ನು ಧಿಕ್ಕರಿಸಿಕೊಂಡು ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ನಿರಂತರವಾಗಿ ನಿತ್ಯಾನಂದನ ಪೋಸ್ಟ್ ತಲುಪುತ್ತೆ ಮಿಸ್ಸಿಂಗ್ ಆದ ಹುಡುಗಿಯರು ಕೂಡ ಈತನೊಂದಿಗೆ ಕೈಲಾಸ ರಾಷ್ಟ್ರದಲ್ಲಿ ಇದ್ದಾರೆ ಎಂಬ ಸುದ್ದಿ ಕೂಡ ಬಂದಿದೆ ಇಂಟರ್ಪೋಲ್ ಒಳಗೊಂಡು ಬಲೆ ಬೀಸಿದ ವ್ಯಕ್ತಿಯಾಗಿದೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಚಾಲೆಂಜ್ ಮಾಡುತ್ತಿರುವುದು ಆಗಲೂ ಎಲ್ಲಿ ನಿತ್ಯಾನಂದ ಎಂಬ ಪ್ರಶ್ನೆಗೆ ಆತ ಆತ್ಮೀಯ ಯಾತ್ರೆಯಲ್ಲಿದ್ದಾನೆ ಎಂಬ ವರದಿಯನ್ನಾಗಿದೆ ಕರ್ನಾಟಕ ಪೊಲೀಸ್ ಹೈಕೋರ್ಟಿಗೆ ನೀಡಿದ್ದು ಈಗ ಆ ದೇಶದ ಕರೆನ್ಸಿ ಮತ್ತು ರಿಸರ್ವ್ ಬ್ಯಾಂಕ್ ಕೂಡ ಹೊರಬಂತು ಕರೆನ್ಸೀಸ್ ವಿಲ್ ಬಿ ಪ್ರಿಂಟೆಡ್ ಓನ್ಲಿ ಇನ್ ಪ್ಯೂರ್ ಗೋಲ್ಡ್ ಇನ್ ಸ್ಯಾನ್ಸ್ಕ್ರಿಟ್ ದ ಕೈಲಾಸ ಕರೆನ್ಸಿ ವಿಲ್ ಬಿ ಕಾಲ್ಡ್ ಎಸ್ವರ್ಣ ಮುದ್ರಾ ಆರ್ ಸ್ವರ್ಣ ಪುಷ್ಪ ಇನ್ ಇಂಗ್ಲಿಷ್ ಇಟ್ ವಿಲ್ ಬಿ ಕಾಲ್ಡ್ ಎಸ್ ಕೈಲಾಶಿಯನ್ ಡಾಲರ್ ಒನ್ ತೋಲಾ ಗೋಲ್ಡ್ ಇಸ್ ಲೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಗೋಲ್ಡ್ ಈ ಎಲ್ಲ ವಿವಾದಗಳ ಮಧ್ಯೆ ಒಬ್ಬ ದೇವಮಾನವ ಈ ರೀತಿ ರಾರಾಜಿಸುತ್ತಾನೆ ಎಂದಾದರೆ ಅದು ಕೇವಲ ಅವನ ಮಾತ್ರ ಪಕ್ವತೆಯಲ್ಲ ನಮ್ಮ ಆಡಳಿತೆಯ ಅಶಕ್ತೆಯೂ ಹೌದು ಸರಿಯಾದ ವಿದ್ಯಾಭ್ಯಾಸ ಕೂಡ ಇಲ್ಲದ ಒಬ್ಬ ಸಾಧಾರಣ ರಾಜಶೇಖರ ನಿತ್ಯಾನಂದ ಎಂಬ ದೇವಮಾನವನ್ನಾಗಿ ಮಾಡಿದ್ದು ಯಾರು ಅಥವಾ ಈ ನಿತ್ಯಾನಂದನೇ ನಿಯಂತ್ರಿಸುವ ಶಕ್ತಿ ಯಾರದ್ದು ಎಲ್ಲ ಪ್ರಶ್ನೆಗಳು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಅಥವಾ ಇಂಡಿಯಾದಲ್ಲೇ ಕೂತು ಈ ನಿತ್ಯಾನಂದ ಇಂತಹ ಪುಂಡಾಟಿಕೆಗಳು ಮಾಡುತ್ತಿದ್ದಾನೆಯೋ ಎಂಬಂತಹ ಸಂಶಯ ಕೂಡ ಈಗ ಪ್ರಸಕ್ತ ಒಂದಂತೂ ಹೇಳಬಹುದು ಯಾರು ಏನು ಎಲ್ಲಿ ನಿತ್ಯಾನಂದ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸುತ್ತದೆ ಅಲ್ಲಿಯವರೆಗೆ ಧನ್ಯವಾದ ಗುಡ್ ಬೈ